ಮಹಿಳೆಯರಿಗೆ ಶಕ್ತಿ ಯೋಜನೆಯ ಮುಖಾಂತರ ಉಚಿತ ಬಸ್ ಪಾಸ್ ಪಡೆದ ಯಾದಗಿರಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಬಸ್ನಲ್ಲಿ ಪ್ರಯಾಣ ಮಾಡಿದರು. ಈ ವೇಳೆ ನಮ್ಮ ಪ್ರತಿನಿಧಿ ಯಾದಗಿರಿ ಪ್ರತಿನಿಧಿ ವೀರೇಶ್ ರೆಡ್ಡಿ ಜೊತೆಗೆ ಮಾತನಾಡಿದ್ದಾರೆ. ಯೋಜನೆ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನೀಡುವ ಯೋಜನೆಯಾದ ಶಕ್ತಿ ಯೋಜನೆ ಇಂದು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಅಧಿಕೃತವಾಗಿ ಚಾಲನೆಗೊಂಡಿರುವಂತದ್ದು. ಏನು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಜಿಲ್ಲಾಧಿಕಾರಿಗಳಾದಂತ ಸ್ನೇಹಲ್ ಆರ್ ಮೇಡಂ ಅವರು ಕೂಡ ಒಂದು ಏನು ಉಚಿತ ಬಸ್ ಪ್ರಯಾಣದ ಒಂದು ಟಿಕೆಟ್ ಪಡೆಯುವ ಮೂಲಕ ಮಹಿಳೆಯರ ಜೊತೆ ತಾವು ಪ್ರಯಾಣ ಮಾಡುವ ಒಂದು ಬಸ್ ನಲ್ಲಿ ಈಗ ಕುಳಿತಿರುವಂತದ್ದು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್, ಈಗ ತಾವು ಕೂಡ ಒಂದು ಮಹಿಳೆಯರ ಜೊತೆಯಲ್ಲಿ ಒಂದು ಉಚಿತ ಬಸ್ ಪಾಸ್ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದು ಶಕ್ತಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನು ನೀಡಲಾಗ್ತಾ ಇದೆ. ಸೊ ವೇಗದೂತ ಸಾರಿಗೆ ಹಾಗೂ ಸಾಮಾನ್ಯ ಸಾರಿಗೆ, ನಗರ ಸಾರಿಗೆ, ಎಲ್ಲ ಸಾರಿಗೆಗಳಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣಿಸಬಹುದಾಗಿದೆ. ಸೊ ಈ ಕಾರ್ಯಕ್ರಮದ ಚಾಲನೆ ಇಂದು ಮಾಡಲಾಗಿದೆ. ಈ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ. ಆ 7 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಲ್ಲಿ ಇವತ್ತಿನ ಪ್ರಮಾಣದಲ್ಲಿ ನೋಡಿದ್ರೆ ಇಲ್ಲಿಯವರೆಗೂ ಸುಮಾರು 35,000 ಹೆಣ್ಮಕ್ಕಳು ಪ್ರತಿನಿತ್ಯ ನಮ್ಮ ನಗರ ಏನು ಸಾರಿಗೆ ಸಂಸ್ಥೆ ಇದೆ ಅದರಿಂದ ಪ್ರಯಾಣ ಮಾಡ್ತಾ ಇದ್ರು. ಸೊ ಇದು ಸಂಖ್ಯೆ ಏನಿದೆ ತುಂಬ ಕಡಿಮೆ ಆಗಿದೆ. ಸೊ ಅದನ್ನು ಈಗ ನೋಡಿದಾಗ ಇವತ್ತಿನಿಂದ ಏನು ಈ ಉಚಿತ ಸಾರಿಗೆ ಸೇವೆಯನ್ನು ನೀಡಲಾಗ್ತಾ ಇದೆ. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಮಹಿಳೆಯರು ಮನೆಯಿಂದ ಆಚೆ ಬರ್ತಾರೆ, ಉದ್ಯೋಗಕ್ಕಾಗಿರಬಹುದು, ಓದೋದಕ್ಕಾಗಿರಬಹುದು, ಅಥವಾ ಇನ್ನೇನು ಹಾಸ್ಪಿಟಲ್ಗೆ ಹೋಗೋಕ್ಕಾಗಿರ್ಬೋದು, ಯಾವುದೇ ಒಂದು ಕೆಲಸಕ್ಕೆ ಹೋಗಲಿಕ್ಕೆ ಅವ್ರಿಗೆ ಒಂದು ಉಚಿತವಾದಂತಹ ಒಂದು. ಯಾದಗಿರಿ ಜಿಲ್ಲೆ ಎಲ್ಲ ಮಹಿಳೆಯರು ಇದು ಒಂದು ಒಳ್ಳೆಯ ಅವಕಾಶ ತಮಗೆ ಸಿಕ್ಕಿದೆ. ತಾವು ಉದ್ಯೋಗಕ್ಕೆ, ಓದೋದಕ್ಕೆ, ಇನ್ಯಾವುದೇ ಕೆಲಸಕ್ಕೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗದೆ ತಾವು ಖುದ್ದಾಗಿ ಬಸ್ಸಲ್ಲಿ ಬರಲಿಕ್ಕೆ ಒಂದು ಅವಕಾಶ ನೀಡಲಾಗಿದೆ. ಸೊ ತಾವು ಉಚಿತವಾಗಿ ತಾವು ಓಡಾಡಲಿಕ್ಕೆ ಒಂದು ಅವಕಾಶ ಇದೆ. ತಾವೆಲ್ಲರೂ ಅವಶ್ಯಕತೆ ಇದ್ದಲ್ಲಿ ಮತ್ತು ಉದ್ಯೋಗಕ್ಕಾಗಿ ವಿಶೇಷವಾಗಿ ತಾವು ಮನೆಯಿಂದ ಆಚೆ ಬರೋದಕ್ಕೆ ಯತ್ನಿಸಿ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಯತ್ನಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.